ಬಿಜೆಪಿಗೆ ತಲೆನೋವಾದ ಡೋಂಟ್ ಕೇರ್ ಯತ್ನಾಳ್ ಯತ್ನಾಳ್ ನಿರಾಣಿ ಜೊತೆ ನಡ್ಡ ಪ್ರತ್ಯೇಕ ಮಾತುಕತೆ ಬಿಜೆಪಿ ನಾಯಕರ ಬಂಡವಾಳ ಬಯಲ್ ಮಾಡ್ತಿರೋ ಹಿಂದೂ ಹುಲಿ ಎಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ಹುಲಿ ಈಗ ಬಿಜೆಪಿಗರಿಗೆ ಒಂದು ರೀತಿ ರೆಬಲ್ ಸ್ಟಾರ್ ರೆಬಲ್ ಸ್ಟಾರ್ ಯತ್ನಾಳ್ ಅಥವಾ ಹುಲಿ ಯತ್ನಾಳ್ ಅಂತ ಕರೀಬಹುದು ಬಿಜೆಪಿಗರ ಚಳಿಯನ್ನು ಬಿಡಿಸ್ತಾ ಇದ್ದಾರೆ ಯತ್ನಾಳ್ ಬಿಜೆಪಿ ಪಕ್ಷದಲ್ಲೇ ಇದ್ಕೊಂಡು ಬಿ ಜೆ ಪಿ ಸರ್ಕಾರದ ವಿರುದ್ಧ ಪಂಚಮಸಾಲಿ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯ ನಾಯಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹಿಂದೆ ಸಿ ಎಂ ಆಗಿದ್ದಂಥ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಬಾಯಿಗೆ ಬಂದಂತೆ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಬೈತಾ ಬೈತಾಯಿದ್ರು ಜೈಲ್ಗೆ ಹೋಗಿ ಬಂದರು ಅವರ ಮಗ ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು ಯಡಿಯೂರಪ್ಪ ಜೈಲ್ಗೆ ಹೋಗಕ್ಕೆ ವಿಜೇಂದ್ರ ಕಾರಣ ಅಪ್ಪ ಮಕ್ಕಳ ಭ್ರಷ್ಟಾಚಾರ ಮಿತಿಮೀರಿದೆ ಅನ್ನೋ ಒಂದು ಆರೋಪವನ್ನು ಯತ್ನಾಳ್ ಸಾಕಷ್ಟು ಬಾರಿ ಮಾಡಿದರು ಆದರೆ ಹೈಕಮಾಂಡ್ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಮಾತಾಡಲಿ ಬಿಡಿ ಪರವಾಗಿಲ್ಲ ಅನ್ನೋ ಒಂದು ಬಿಟ್ಟಿದ್ರು ಚೂ ಬಿಟ್ಟಿದ್ರು ಓಕೆ ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಿದ್ರು ಅದಾದ ಮೇಲೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಅವರು ಸಿ ಎಂ ಆದರೂ ಬಸವರಾಜ ಬೊಮ್ಮಾಯಿ ಅವರು ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದರು ಬೊಮ್ಮಾಯಿ ಸಿ ಎಂ ಆಗಿದ್ದರೂ ಕೂಡ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾಯಿದ್ರು ಆದರೆ ಯಾವಾಗ ಪಂಚಮಸಾಲಿ ಹೋರಾಟ ತೀವ್ರವಾಯಿತೋ ಬಸವರಾಜ್ ಬೊಮ್ಮಾಯಿಯವರು ತಮ್ಮ ತಾಯಿ ಮೇಲೆ ಆಣೆ ಮಾಡಿ ಮೀಸಲಾತಿ ವಿಚಾರವಾಗಿ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಸಿ ಎಂ ಬಸವರಾಜ ಬೊಮ್ಮಾಯಿ ಹೀಗಾಗಿ ಬಸವರಾಜ ಬೊಮ್ಮಾಯಿಯವರ ಸ್ವಸ್ಥ ಸ್ವಕ್ಷೇತ್ರದಲ್ಲೇ ಅವರು ಮನೆ ಮುಂದೆ ಯತ್ನಾಳ್ ಸೇರಿದಂತೆ ಪಂಚಮಸಾಲಿ ಮುಖಂಡರು ಸ್ವಾಮಿಗಳು ಪ್ರತಿಭಟನೆಯನ್ನು ಮಾಡಿದ್ರು ಇದೊಂದು ಕಡೆ ಎರಡು ಸಾವಿರದ ಐನೂರು ಕೋಟಿ ಅಥವಾ ಎರಡು ಸಾವಿರ ಕೋಟಿ ಏನು ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಸಿ ಎಂ ಆಗಬಹುದು ಅನ್ನೋ ಒಂದು ಹೇಳಿಕೆಗಳು ಇಷ್ಟೆಲ್ಲ ಆದರೂ ಕೂಡ ಸಹಿಸ್ಕೊಂಡಿದ್ರು ಪಾರ್ಟಿ ಈಗಲೂ ಸಹಿಸ್ಕೊಂಡಿದ್ದಾರೆ ಒಂದು ಕಡೆ ನಿರಾಣಿಯನ್ನು ಪಿಂಪ್ ಅಂತ ಕರೀತಾರೆ ಒಬ್ಬ ಸಚಿವನನ್ನು ಬಿ ಜೆ ಪಿ ಶ ಸರ್ಕಾರದ ಸಚಿವರನ್ನು ಬಿ ಜೆ ಪಿ ಪಕ್ಷದ ಶಾಸಕ ಪಿಂಪ್ ಅಂತ ಕರೀತಾರೆ ಸಿ ಎಂ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಕರೀತಾರೆ ನನಗೆ ಟಿಕೆಟ್ ಕೊಡುವ ತಾಕತ್ತು ನನಗೆ ಟಿಕೆಟ್ ಕೊಡುವಂಥ ಹಕ್ಕು ರೈಟ್ಸು ಸಿ ಎಂ ಬಸವರಾಜ ಬೊಮ್ಮಾಯಿಗೈಲಿಲ್ಲ ಸಿ ಎಂ ಬಸವರಾಜ ಬೊಮ್ಮಾಯಿ ನನಗೆ ಟಿಕೆಟ್ ಕೊಡಲ್ಲ ಹೈಕಮಾಂಡ್ ಕೊಡೋದು ನನಗೆ ಗೊತ್ತು ಅಂತಾರೆ ಬಿ ಜೆ ಪಿಯ ಶಾಸಕರಾಗಿದ್ದುಕೊಂಡೇ ಬಿ ಜೆ ಪಿ ನಾಯಕರಿಗೆ ಬಿ ಜೆ ಪಿ ಸರ್ಕಾರಕ್ಕೆ ಬಿ ಜೆ ಪಿ ಸಚಿವರಿಗೆ ಶಾಸಕರಿಗೆ ಚಳಿಯನ್ನು ಬಿಡಿಸ್ತಾ ಇದ್ದಾರೆ ಬಿ ಜೆ ಪಿ ಸಚಿವ ಏನು ಶಾಸಕ ಯತ್ನಾಳ್ ಒಂದು ರೀತಿ ಹೆಂಗಾಗಿದೆಯಪ್ಪ ಅಂದರೆ ಅಪ್ಪ ನಮಸ್ಕಾರ ಸ್ವಾಮಿ ನಿನಗೆ ಬಿಡ್ಬಿಡೋ ನಮ್ಮನ್ನು ಅನ್ನೋ ಥರ ಸಿ ಎಮ್ ಬೇಡ್ಕೊಳ್ತಾ ಇದ್ದಾರೆ ಹೌದು ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಮುಜುಗರದ ಹೇಳಿಕೆಗಳನ್ನು ತಪ್ಪಿಸ್ಬೇಕು ಅಂತ ಸಾಕಷ್ಟು ಶಾಸಕರು ಸಚಿವರು ಸಿ ಎಮ್ಗೆ ಹೇಳ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ಗೂ ಹೇಳ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ನಾನು ಮಾತಾಡ್ತೀನಿ ಮಾತಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಬಟ್ ಗೊತ್ತಿಲ್ಲ ಬಸವರಾಜ ಏನೋ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಹೇಳಿಕೆಗಳನ್ನು ಇದೇ ರೀತಿ ಮುಂದುವರಿಸ್ತಾ ಇದ್ದಾರೆ ಡೋಂಟ್ ಕೇರ್ ಮಾಸ್ಟರ್ ಏನೇ ಹಳ್ಳಿ ಇಷ್ಟೆಲ್ಲ ಡೋಂಟ್ ಕೇರ್ ಮಾಸ್ಟರ್ ಆಗೋದಕ್ಕೆ ಅವ್ರ ಯಾರಾದರೂ ಇದ್ದೇ ಇರ್ತಾರೆ ಹೈಕಮಾಂಡ್ ನಾಯಕರು ಇಲ್ಲಾಂದರೆ ಅಷ್ಟು ಈಸಿಯಾಗಿ ಸುಲಭವಾಗಿ ಒಬ್ಬ ಮಿನಿಸ್ಟ್ರನ್ನ ಪಿಂಪ್ ಅಂತ ಕರೆಯೋದು ಸಿ ಎಮ್ ಕೈಯಲ್ಲಿ ಇಲ್ಲ ನನಗೆ ಟಿಕೆಟ್ ಕೊಡೋದು ಅಂತ ಹೇಳೋದು ಸೊ ಈ ರೀತಿಯಾದ ಹೇಳಿಕೆಗಳು ಅಷ್ಟು ಸುಲಭವಾಗಿ ಬರಲ್ಲ ಯತ್ನಾಳ್ ಅವರ ಬಾಯಿಂದ ಹಿಂದೆ ಅರುಣ್ ಕುಮಾರ್ ಅರುಣ್ ಸಿಂಗ್ ಏನು ಬಿ ಜೆ ಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ವಿರುದ್ಧ ಕೂಡ ಆಕ್ರೋಶನವರು ಹಾಕಿದ್ರು ಯಾರು ರೀ ಅವರು ಅನ್ನೋ ಥರ ಅರುಣ್ ಸಿಂಗ್ ಅವರೇ ಬಂದು ಯತ್ನಾಳನ ಭೇಟಿಯಾಗಿದ್ದರು ಅಷ್ಟರ ಮಟ್ಟಿಗೆ ಯತ್ನಾಳ್ ತಾಕತ್ತನ್ನು ಉಳಿಸ್ಕೊಂಡಿದ್ದಾರೆ ಸೊ ಇದೆಲ್ಲೋ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಮುಜುಗರ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಸೊ ಈಗ ಸದ್ಯಕ್ಕೆ ಬಾಯಿಗೆ ಪ್ಲಾಸ್ಟರ್ ಹಾಕಿದ್ದಾರೆ ಬೀಗ ಹಾಕಿದ್ದಾರೆ ಸುಮ್ನೀರಿ ಯತ್ನಾಳ್ ಮಾತನಾಡಬೇಡಿ ಅಂತ ಜೆ ಪಿ ನಡ್ಡಾ ಇಪ್ಪತ್ತೊಂದನೇ ತಾರೀಕು ಅಥವಾ ಇಪ್ಪತ್ತೆರಡನೇ ತಾರೀಕು ಮುರುಗೇಶ್ ನಿರಾಣಿ ಮತ್ತು ಯತ್ನಾಳ್ ಇಬ್ಬರನ್ನ ಕೂರಿಸಿ ಅವರ ಸಂಧಾನ ಮಾಡಿ ಮಾತುಕತೆ ಮಾಡಿಸಿ ಯಾವುದೇ ರೀತಿಯ ಈ ರೀತಿಯ ಮುಜುಗರ ತರುವಂಥ ಹೇಳಿಕೆಗಳನ್ನ ಕೊಡಬೇಡಿ ಪಕ್ಷಕ್ಕೆ ಮುಜುಗರ ಆಗುತ್ತೆ ಕಾರ್ಯಕರ್ತರಿಗೆ ಬೇಜಾರಾಗುತ್ತೆ ಸರ್ಕಾರದ ಮೇಲೆ ಈಗಾಗಲೇ ನೆಗೆಟಿವ್ ಇದೆ ಇನ್ನಷ್ಟು ನೆಗೆಟಿವ್ ಮಾಡಬೇಡಿ ನೀವು ಅನ್ನೋ ಥರ ಬುದ್ಧಿವಾದವನ್ನು ಹೇಳೋಕ್ಕೆ ರೆಡಿ ಇದ್ದಾರಂತೆ ಇಪ್ಪತ್ತನೇ ತಾರೀಕು ನಿರಾಣಿ ಮತ್ತು ಯತ್ನಾಳ್ನ ಕರೆಸಿ ಮಾತಾಡಿಸಿ ಇಬ್ಬರು ಹಂಗೆಲ್ಲ ಮಾಡಬೇಡ್ರಪ್ಪ ಮಕ್ಕಳ ಥರ ಕಿತ್ತಾಡ್ಬೇಡ್ರೋ ಸುಮ್ಮನೆ ಅನ್ಬಿಟ್ಟು ಏನೋ ಮಾತುಕತೆಯನ್ನು ಮಾಡೋಕ್ಕೆ ಸಂಧಾನ ಮಾಡೋಕ್ಕೆ ರೆಡಿಯಾಗಿದ್ದಾರಂತೆ ನೋಡೋಣ ಯತ್ನಾಳ್ ಈ ಒಂದು ಸಂಧಾನದ ಮೇಲೆ ಸೆಲೆಂಟ್ ಆಗ್ತಾರಾ ಸೈಲೆಂಟ್ ಆದರೆ ಯತ್ನಾಳ್ ಹೆಂಗಾಗ್ತಾರೆ ಹೇಳಿ ನಾನು ಧೈರ್ಯವಾಗಿ ನನಗನ್ಸಿದ್ದು ನಾನು ಹೇಳ್ತೀನಿ ರೀ ನಾನು ನಿಜ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಸಾಕಷ್ಟು ಬಾರಿ ಹೇಳಿದ್ದಾರೆ ಈಗ ಸಂಧಾನ ಆದಮೇಲೆ ಸೈಲೆಂಟ್ ಆಗಿಬಿಟ್ರೆ ಯತ್ನಾಳ್ ಹೇಳಿದ್ದೆಲ್ಲ ಸುಳ್ಳಾಗಾದ್ರೆ ಎತ್ನಾಳು ಸೈಲೆಂಟ್ ಆದರೆ ಯತ್ನಾಳೆ ಅಂದರು ಒಂದು ಏನು ಹೈಕಮಾಂಡ್ ಸಂಧಾನಕ್ಕೆ ಬಗ್ಗೆ ಬಿಟ್ಟು ನಿಜ ಹೇಳ್ತಾ ಇಲ್ವಾ ಹೈಕಮಾಂಡ್ ಸುಳ್ಳು ಹೇಳಿದ್ರ ಅಥವಾ ಎತ್ನಾಳು ಸುಳ್ಳು ಹೇಳಿದ್ರ ಯಾರು ಸುಳ್ಳು ಹೇಳಿದ್ರ ನೋಡೋಣ ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಪ್ರಕಾರ ಎತ್ನಾಳು ಈ ಒಂದು ಮಾತುಗಾರಿಕೆ ಅಥವಾ ಯತ್ನಾಳ್ ಅವರ ಈ ಒಂದು ನಡೆಯಿಂದ ನಿಜಕ್ಕೂ ಕೂಡ ಬಿ ಜೆ ಪಿಗೆ ಈ ನಡೆ ಆಗುತ್ತೋ ಡ್ಯಾಮೇಜ್ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು